ಎಲ್ಲರಿಗೂ ನಮಸ್ಕಾರ. ಈಗೊಂದು ನೀತಿ ಕಥೆಯನ್ನು ತಮ್ಮೊಂದಿಗೆ ಸಾದರಪಡಿಸಬಯಸುತ್ತೇನೆ. ಕಪ್ಪೆಗಳ ಗುಂಪೊಂದು ಕಾಡಿನಲ್ಲಿ ಪಯಣ ಹೊರಟಿತ್ತು. ನಡೆಯುವಾಗ ಎರಡು ಕಪ್ಪೆಗಳು ಜಾರಿ ಹೊಂಡದಲ್ಲಿ ಬಿದ್ದವು. ಅವೆರಡು ಮೇಲೆ ಹಾರುವ ಪ್ರಯತ್ನದಲ್ಲಿ ತೊಡಗಿದ್ದವು. ಮೇಲಿನಿಂದ ನೋಡಿದ ಕಪ್ಪೆಗಳೆಲ್ಲ, ಹೊಂಡ ಬಹಳ ದೊಡ್ಡದಿದೆ, ನೀವು ಮೇಲೆ ಬರಲು ಸಾಧ್ಯವೇ ಇಲ್ಲ, ಸಾಯುವುದು ಖಚಿತ ಎಂದು ಪದೇ ಪದೇ ಹೇಳುತ್ತಲೇ ಇದ್ದವು. ಇವುಗಳ ಮಾತು ಕೇಳಿದ ಒಂದು ಕಪ್ಪೆ ತನ್ನ ಪ್ರಯತ್ನವನ್ನು ನಿಲ್ಲಿಸಿ ಹೊಂಡದೊಳಗೆ ಸಾವಿಗೆ ಶರಣಾಯಿತು. ಇನ್ನೊಂದು ಕಪ್ಪೆ ಮಾತ್ರ ಇವರ ಮಾತು ಕೇಳದೆ ಅದು ಸದಾ ತನ್ನ ಪ್ರಯತ್ನ ಮಾಡುತ್ತಲೇ ಇತ್ತು, ಪ್ರಯತ್ನ ಬಿಡದೆ ಹಾರುತ್ತಲೇ ಇತ್ತು. ಕೊನೆಗೊಂದು ಬಾರಿ ಜಿಗಿಯುವಲ್ಲಿ ಅದು ಮೇಲೆ ಬರುವಲ್ಲಿ ಸಫಲವಾಯಿತು. ಮೇಲಿದ್ದ ಉಳಿದ ಕಪ್ಪೆಗಳೆಲ್ಲ ಕೇಳಿದವು, ನಾವೆಲ್ಲ ಹೇಳಿದ್ದು ನಿನಗೆ ಕೇಳಲಿಲ್ಲವೇ? ಅದಕ್ಕೆ ಕಪ್ಪೆ ಎಂದಿತು, ಇಲ್ಲ, ನನಗೆ ಅಷ್ಟಾಗಿ ಕಿವಿ ಕೇಳಿಸುವುದಿಲ್ಲ. ನೀವೆಲ್ಲ ಮೇಲೆ ನಿಂತು ಕೈ ಬಾಯಿ ಆಡಿಸುತ್ತಿದ್ದರಿಂದಾಗಿ ನನ್ನನ್ನು ಉರಿದುಂಬಿಸುತ್ತಿದ್ದಾರೆಂದು ನನಗೆ ತಿಳಿಯಿತು, ಅದೇ ನಾ ಮೇಲೆ ಬರಲು ಸ್ಫೂರ್ತಿ ನೀಡಿತು ಎಂದಿತು. ಈ ಕಥೆಯಲ್ಲಡಗಿದ ಸಾರವೇನೆಂದರೆ, ನೀತಿ ಏನೆಂದರೆ, ನಕಾರಾತ್ಮಕ ಮಾತಿಗೆ ನಾವೆಲ್ಲ ಕಿವುಡರಾಗಬೇಕಾಗಿದೆ. ಕೇಳಿದ್ದಕ್ಕಾಗಿ ಎಲ್ಲರಿಗೂ ನಮಸ್ಕಾರ.